हलो गुड मॉर्निंग वेलकम टू दिस ऑनलाइन क्लास एलू नमस्कार एलूद आनल तरगति स्वागत इंदी वो तरगत ना अलिखित संविधान अर्थ व्याख्य लक्षण तक अलिखित संविधान इन सरकार मूल व्यवस्थे अंतबू अंग रचने आड़ विधान प्रजे हकु बाध्यते लिखित रूप कालक्रमेण विकसितगू रूढ़ी पद्धति संप्रदाय रूप से लिखित संविधान अंत याक नमें हेचानु इन सरकार रचने आगेबू अंगरचने आगेबू अदर मेले आड़ विधान अदर मेले प्रजे हकु बाध्यते नावत लिखित रूप में कहते कालक्रमेण रूढ़ी पद्धति संप्रदाय मेरे रूढ़ी पद्धति संप्रदाय आधार ना अलिखित संविधान अंत करियल अगर संप्रदाय आधार मेले आधार मेले रूपितवाद अथवा रूपित अथवा नावी अलिखित संविधान अंत ना करीब अनरिटन कॉन्स्टिट्यूशन इन एंड रिटन कॉन्स्टिट्यूशन इज मोस्ट ऑफ द प्रोविजन्स आर नॉट रिटन down but the administration of the country is carried on by the customs traditions and usages then conventions and is a practices which are like is a consisting for that here is the traditions that one you can call in Kannada sampradaya next usages ille irthakkanta kelond enandre paddhatigal agirbodu अदर मेले प्राक्टीस के संबंध पट्टे रूपित वादे नावी अनरिटन कॉन्स्टिट्यूशन अंत अरे अद अलिखित संविधान करियल इतना नमें बंद संविधान नावी हेलबू या अलिखित संविधान इतिहास प्रतिफल नावी करिये ಏಕೆಂದರೆ ಇದು ಯಾವುದೇ ರೀತಿಯ ಸಂವಿಧಾನ ರಚನಾ ಸಮಿತಿಯಿಂದಾಗಲಿ ರಚಿಸಲ್ಪಟ್ಟಿರದೆ ಒಂದು ನಿರ್ದಿಷ್ಟ ದಿನಾಂಕದಿಂದ ಜಾರಿಗೆ ಬಂದಿರುವ ಒಂದು ಸಂವಿಧಾನವಾಗಿದೆ ಇದನ್ನು ವಿಕಸಿತ ಸಂವಿಧಾನ ಮತ್ತು ದಾಖಲೆ ರಹಿತ ಸಂವಿಧಾನ ಅಂತ ಕೂಡ ನಾವಿಲ್ಲಿ ಕರೆಯಲಾಗುತ್ತದೆ ಯಾಕೆಂದರೆ ನಾವಿಲ್ಲಿ ಲಿಖಿತ ಸಂವಿಧಾನದಲ್ಲಿ ಏನಂದರೆ ಪೂರ್ಣ ಪ್ರಮಾಣದಲ್ಲಿ ಒಂದು ಸಂವಿಧಾನಾತ್ಮಕವಾದಂತಹ ರೀತಿಯಲ್ಲಿ ಅಂದರೆ ಏನಂದರೆ ಇಲ್ಲಿ ನಾವು ಸಂವಿಧಾನ ರಚನಾ ಸಮಿತಿಯಿಂದ ರಚನೆ ಮಾಡಲ್ಪಟ್ಟಿದ್ರೆ ಲಿಖಿತ ಸಂವಿಧಾನವನ್ನು ಇಲ್ಲಿ ಸಂವಿಧಾನ ರಚನಾ ಸಮಿತಿಯಿಂದ ಆಗಲಿ ಇದು ರಚನೆಯಾಗಿಲ್ಲ ಅಂತ ಹೇಳ್ತೀವಿ ಯಾಕಂದರೆ ಇದೇನಂದರೆ ರೂಢಿ ಪದ್ಧತಿಗಳು ಸಂಪ್ರದಾಯದ ಆಧಾರದ ಮೇಲೆ ಏನಂದರೆ ಇದು ಒಂದು ರೂಢಿಗೆ ಇದು ಪದ್ಧತಿಗೆ ಅನುಗುಣವಾಗಿ ಏನಂದರೆ ಇದು ವಿಕಸಿತ ಸಂವಿಧಾನ ಮತ್ತು ದಾಖಲೆ ರಹಿತ ಸಂವಿಧಾನ ಬಂದಿರುವಂಥದ್ದು ಅಂತಲೂ ಕೂಡ ನಾವು ಇಲ್ಲಿ ಹೇಳಲಾಗ್ತದೆ ಹಾಗಾಗಿ ಇದರಿಂದ ನಮಗೆ ಮುಖ್ಯವಾಗಿ ಏನಂದರೆ ನಮಗೆ ಇದು ಒಂದು ಸಂಪ್ರದಾಯಬದ್ಧವಾಗಿ ಮತ್ತು ಪದ್ಧತಿಗಳ ಆಧಾರದ ಮೇಲೆ ಮತ್ತು ರೂಢಿಗಳ ಆಧಾರದ ಮೇಲೆ ಬೆಳೆದು ಬಂದಿರುವಂಥ ಒಂದು ಸಂವಿಧಾನ ಹಾಗಾಗಿದ್ದರಿಂದ ಇದು ಕಾಲಕ್ರಮೇಣ ಬೆಳೆದು ಒಂದು ಸಂವಿಧಾನವಾಗಿ ಒಂದು ರೂಪವನ್ನು ತಾಳುತ್ತಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು ಹಾಗಾಗಿ ನಮಗೆ ಇಲ್ಲಿ ಆಧುನಿಕ ಜಗತ್ತಿನಲ್ಲಿ ಇಂಗ್ಲೆಂಡ್ ಸಂವಿಧಾನವು ಅಲಿಖಿತ ಸಂವಿಧಾನದ ಒಂದು ಏಕೈಕ ನಿದರ್ಶನವಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ಸಾಮಾನ್ಯವಾಗಿ ಆಕಸ್ಮಿಕಗಳ ಶಿಶು ಎಂದು ಕೂಡ ನಾವಿಲ್ಲಿ ಕರೆಯುತ್ತೇವೆ ಆಧುನಿಕ ಜಗತ್ತಿನಲ್ಲಿ ಅಂದರೆ ಇಂಗ್ಲೆಂಡ್ ಆಧುನಿಕ ಜಗತ್ತಿನಲ್ಲಿ ಇಂಗ್ಲೆಂಡ್ ಇಲ್ಲೇನಂದರೆ ಇದು ಒಂದು ಅಲಿಖಿತ ಸಂವಿಧಾನದ ಏಕೈಕ ನಿದರ್ಶನ ಅಂತ ಹೇಳ್ಬೋದು ಅಲಿಖಿತ ಸಂವಿಧಾನದ ಏಕೈಕ
ನಿದರ್ಶನ ಆಗಿದೆ ಅಂತ ಕೂಡ ನಾವು ಕರೆಯಲಾಗುತ್ತೆ ಹಾಗಾಗಿ ಅಂತ ಇದನ್ನ ನಾವು ಸಾಮಾನ್ಯವಾಗಿ ಆಕಸ್ಮಿಕಗಳ ಶಿಶು ಎಂದು ಕೂಡ ಕರೆಯುತ್ತೇವೆ ಅಥವಾ ಕರೆಯಲ್ಪಟ್ಟಿದೆ ಅಂತ ಹೇಳಬಹುದು ಹಾಗಾಗಿ ಇದನ್ನ ಆಕಸ್ಮಿಕ ಶಿಶು ಆಕಸ್ಮಿಕಗಳ ಶಿಶು ಆಕಸ್ಮಿಕಗಳ ಶಿಶು ಎಂದು ಹೇಳಿ ಕರೆಯಲಾಗುತ್ತದೆ ಆಕಸ್ಮಿಕಗಳ ಶಿಶು ಎಂದು ಕರೆಯಲ್ಪಟ್ಟಿದೆ ಕರೆಯಲ್ಪಟ್ಟಿದೆ ನಿಮಗೆ ಇಲ್ಲಿ ಅರ್ಥನೆ ಬರೆಯುವ ಸಂದರ್ಭದಲ್ಲಿ ಮುಖ್ಯವಾಗಿ ಅಲಿಖಿತ ಪ್ರಸಂಗದ ಅರ್ಥವೇನೆಂದರೆ ರೂಢಿಗೊಂಡಿರುವ ಸಂಪ್ರದಾಯ ಆಧಾರದ ಮೇಲೆ ರೂಪಿತವಾಗಿರುವಂಥದ್ದು ಅಥವಾ ರಚಿತವಾಗಿರುವಂಥದ್ದನ್ನು ನಾವಿಲ್ಲಿ ಅಲಿಖಿತ ಸಂವಿಧಾನ ಅಂತ ಹೇಳಿ ಕರೆಯಲಾಗುತ್ತದೆ ಅಥವಾ ಇದನ್ನು ವಿಕಸಿತ ಸಂವಿಧಾನ ಅಥವಾ ದಾಖಲೆಗಳ ರೈತ ಸಂವಿಧಾನ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ರಾಜ್ಯಾಂಗ ರಚನಾ ಸಭೆಯು ಕೂಡ ಏನಂದರೆ ಇಲ್ಲಿ ಒಂದು ಸಂವಿಧಾನ ಸಮಿತಿಯಿಂದ ಇದನ್ನು ರಚನೆಯನ್ನು ಮಾಡಲಾಗಿಲ್ಲ ಅಂತಲೂ ಕೂಡ ನಾವಿಲ್ಲಿ ತಿಳಿಯಬಹುದು ಈಗ ಆಧಾರದ ಮೇಲೆ ಏನಂದರೆ ಇಲ್ಲಿ ನಮಗೆ ಮುಖ್ಯವಾಗಿ ವ್ಯಾಖ್ಯೆಗಳಿರುವುದಂಥ ಸಮಯದಲ್ಲಿ ಇನ್ ಡೆಫಿನೇಷನ್ಸ್ ನಮ್ಗೆ ಹೇಳ್ತಾರೆ ಜನಿನ್ಸ್ ಹೇಳ್ತಾರೆ ಅಲಿಖಿತ ಸಂವಿಧಾನವು ಸಂಸ್ಥೆಗಳಿಂದ ಕೂಡಿರುತ್ತದೆ ಅಂತ ಹೇಳ್ತಾರೆ ಅಂದರೆ ನಾವು ವ್ಯಾಖ್ಯೆಗಳಿರುವುದಂಥ ಸಮಯದಲ್ಲಿ ವ್ಯಾಖ್ಯೆಗಳು ನಮಗೆ ಮೊದಲನೇದಾಗಿ ಏನಂದರೆ ಜೆನ್ನಿಂಗ್ಸ್ ಮೊದಲನೇದಾಗಿ ಜೆನ್ನಿಂಗ್ಸ್ ಹೇಳ್ತಾರೆ ಜೆನ್ನಿಂಗ್ಸ್ ಅಲಿಖಿತ ಸಂವಿಧಾನವು ಸಂಸ್ಥೆಗಳಿಂದ ಇಲ್ಲೇನಂದರೆ ಇದು ಕೂಡಿರುತ್ತದೆ ಕಾಗದದ ಕರಡುಗಳಿಂದಲ್ಲ ಅದು ಒಂದು ಪ್ರಜ್ಞಾಪನ ರೂಪವಾಗಿ ರಚಿಸಲ್ಪಟ್ಟಿದ್ದಲ್ಲ ಆದರೆ ಕಾಲದಿಂದ ಕಾಲಕ್ಕೆ ಸ್ವಾಭಾವಿಕವಾಗಿ ಬೆಳೆದು ಬಂದಿರುವಂಥದ್ದು ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಜೆನ್ನಿಂಗ್ಸ್ ಪ್ರಕಾರ ಏನಂದರೆ ಇಲ್ಲಿ ಅಲಿಖಿತ ಸಂವಿಧಾನವು ಸಂಸ್ಥೆಗಳಿಂದ ಕೂಡಿರುತ್ತದೆ ಸಂಸ್ಥೆಗಳಿಂದ ಅಂದರೆ ಹೆಚ್ಚಾಗಿ ಏನಂದರೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ನಾವು ಇವತ್ತು ನೋಡ್ತಾ ಇದ್ದಂದರೆ ಪ್ರಜಾಸತ್ತಾತ್ಮಕ ಬೆಳವಣಿಗೆಯನ್ನು ಕಂಡುಕೊಳ್ತಾ ಇದ್ದಂದರೆ ರೂಢಿ ಸಂಪ್ರದಾಯ ಪದ್ಧತಿಗಳಿಗೆ ಆಧಾರಿತವಾದಂಥ ರೀತಿಯಲ್ಲಿ ಏನಂದರೆ ಕೆಲವೊಂದು ನೀತಿ ನಿಯಮಗಳಿಗೆ ಬದ್ಧರಾಗಿ ನಡೆದುಕೊಳ್ಳುವಂಥದ್ದನ್ನು ಕೂಡ ನಾವಿಲ್ಲಿ ಕಂಡುಕೊಳ್ಬೋದು ಹಾಗಾಗಿದ್ದರಿಂದ ಇದೇನೆಂದರೆ ಕಾಗದಗಳಿಂದ ಕರಡು ಕಾಗದಗಳಿಂದ ಕೊಡುವಂಥದ್ದಲ್ಲ ಅಥವಾ ಕಾಗದದ ಕರಡುಗಳಿಂದಲ್ಲ ಕಾಗದದ ಕರಡುಗಳಿಂದಲ್ಲ ಅಂದರೆ ಅಲ್ಲಿ ನಾವು ಲಿಖಿತ ಸಂವಿಧಾನದಲ್ಲಿ ಏನಂದರೆ ಬರವಣಿಗೆ ರೂಪದಲ್ಲಿ ಕಂಡಿವೆ ಆದರೆ ಇಲ್ಲಿ ಬರವಣಿಗೆ ರಹಿತವಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅದು ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಿದ್ದರೆ ಲಿಖಿತ ಸಂವಿಧಾನ ಇದು ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಿದ್ದಲ್ಲ ಅಂತ ನಮಗೆ ಹೇಳಲಾಗುತ್ತದೆ ಹಾಗಾಗಿರೋದ್ರಿಂದ ಇದು ಕಾಲದಿಂದ ಕಾಲಕ್ಕೆ ಕ್ರಮೇಣವಾಗಿ ಬೆಳೆದು ಬಂದಿರುವಂಥದ್ದು ಅಂತೇಳಿ ನಮಗೆ ಯಾರು ಜೆನ್ನಿಂಗ್ಸ್ ಅವರ ಪ್ರಕಾರ ನಾವಿಲ್ಲಿ ವ್ಯಾಖ್ಯೆಗಳನ್ನು ತಿಳಿದುಕೊಳ್ಬೋದು ಇಲ್ಲೇ ಅಕಾರ್ಡಿಂಗ್ ಟು ಡೆಫಿನೇಷನ್ ಹಿಯರ್ ಇಸ್ ಅ ಸರ್ ಐ ಓ ಜೆನ್ನಿಂಗ್ಸ್ ವಿಲ್ ಬಿ ಗಿವಿಂಗ್ ಫಾರ್ ಅಸ್ ದ ಬ್ರೀಫ್ ಇನ್ಫಾರ್ಮೇಷನ್ ಕನ್ಸಿಸ್ಟಿಂಗ್ ಫಾರ್ ದಟ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಕನ್ಸಿಸ್ಟ್ ಆಫ್ ದಿ ಇಸ್ ದ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ನಾಟ್ ಪೇಪರ್ ಡಾಕ್ಯುಮೆಂಟ್ಸ್ ಕನ್ಸಿಸ್ಟಿಂಗ್ ಫಾರ್ ದಿ ಇಸ್ ಓನ್ಲಿ ಫಾರ್ ದಟ್ ಇಸ್ ದ ಇನ್ಸ್ಟಿಟ್ಯೂಷನ್ಸ್ ನಾಟ್ ಫಾರ್ ದಟ್ ಇಸ್ ಅ ವಿಚ್ ಒನ್ ಮೀನ್ಸ್ ಹಿಯರ್ ಇಸ್ ಅ ಪೇಪರ್ ಡಾಕ್ಯುಮೆಂಟ್ಸ್ ಬಿಕಾಸ್ ವಿ ಆರ್ ನಾಟ್ ಗಿವಿಂಗ್ ಯುವರ್ ಪ್ರಿಫರೆನ್ಸ್ ಟು ರೈಟಿಂಗ್ ಸ್ಕಿಲ್ಸ್ ಯಾಕಂದರೆ ಪೇಪರ್ ಡಾಕ್ಯುಮೆಂಟ್ಸ್ಗೆ ನಾವು ಪ್ರಿಫರೆನ್ಸನ್ನು ನೀಡ್ತಾ ಇಲ್ಲ ದೆನ್ ಇಟ್ ಈಸ್ ನಾಟ್ ಎ ಇಸ್ ಮೇಡ್ ಬಟ್ ಆಸ್ ಗ್ರೋನ್ ಫ್ರಮ್ ಟೈಮ್ ಟು ಟೈಮ್ ಬೈ ಎ ಪ್ರೊಸೆಸ್ ಆಫ್ ದ ಇವಾಲ್ಯೂಷನ್ ಇಟ್ ಈಸ್ ನಾಟ್ ಎ ಮೇಡ್ ಬಿಕಾಸ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆಸ್ ಮೇಡ್ ಬೈ ಲೈಕ್ ಇಸ್ ಅ ಫಿಲಾಸಫರ್ಸ್ ಬಟ್ ಹಿಯರ್ ಹ್ಯಾಸ್ ನಾಟ್ ಗಿವನ್ ಯುವರ್ ಪ್ರಿಫರೆನ್ಸ್ ಫಾರ್ ದಟ್ ಟು ಫಿಲಾಸಫರ್ಸ್ ಫಾರ್ ದಿ ರೈಟಿಂಗ್ ಫಾರ್ ಇಸ್ ಅ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಇನ್ ದಿಸ್ ಬೈ ದ ವೈ ಆರ್ ಇಸ್ ಅ ಡೇ ಬೈ ಡೇ ಆಸ್ ಪ್ರೊಸೆಸ್ ಫಾರ್ ದಿ ಇಸ್ ಅ ಇವಾಲ್ಯೂಷನ್ ಇಟ್ ಕೇಮ್ ಫ್ರಮ್ ದಿ ಇಸ್ ಅ ಡೆವಲಪ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಫಾರ್ ದಟ್ ಅನ್ಸಿಸ್ಟ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಯಾಕಂದರೆ ಇದೇನಂದರೆ ಕಾಲಕ್ರಮೇಣ ಬೆಳೆದು ಏನಂದರೆ ಬಂದಿರುವಂಥದ್ದು ಅಂತಲೂ ಕೂಡ ನಮಗೆ ಇಲ್ಲಿ ಸಾಮಾನ್ಯವಾಗಿ ತಿಳಿದುಪಡಿಸ್ತದೆ ಅಂತೇಳಿ ಯಾರು ಸರ್ ಐವೋ ಜೆನ್ನಿಂಗ್ಸ್ ಅವರ ಪ್ರಕಾರ ನಾವು ವ್ಯಾಖ್ಯೆಗಳನ್ನು ತಿಳಿಯಬಹುದು ಅದಾದ ಮೇಲೆ ನಾವು ಇಲ್ಲಿ ಪ್ರೊಫೆಸರ್ ಸಿ ಎಫ್ ಸ್ಟ್ರಾಂಗ್ ಅವರು ಹೇಳ್ತಾರೆ ಇದು ಲಿಖಿತ ಸಂವಿಧಾನ ನಿಯಮಾವಳಿಗಳಿಗಿಂತ ಮೇಲಾಗಿ ಸಂಪ್ರದಾಯದ ಆಧಾರದ ಮೇಲೆ ಬೆಳೆದುಕೊಂಡ ಸಂವಿಧಾನವನ್ನು ಅಲಿಖಿತ ಸಂವಿಧಾನ ಎಂದು ಕೂಡ ಕರೆಯುತ್ತೇವೆ ಯಾಕೆಂದರೆ ಇಲ್ಲಿ ಲಿಖಿತ ನಿಯಮಾವಳಿಗಳಿಗಿಂತ ಮಿಗಿಲಾಗಿ ಅಂದರೆ ಲಿಖಿತ ನಿಯಮಾವಳಿಗಳಿಗಿಂತ ಮಿಗಿಲಾಗಿ ಅಂದರೆ ಲಿಖಿತ ವಿಷಯಗಳು ಏನಿದ್ದಾವೆ ಅದರ ನಿಯಮಾವಳಿಗಳಿಗಿಂತ ಮಿಗಿಲಾಗಿ ಸಂಪ್ರದಾಯದ ಆಧಾರದ ಮೇಲೆ ಬಂದು ಬೆಳೆದುಕೊಂಡಿರುವಂಥ ಒಂದು ಸಂವಿಧಾನವನ್ನು ನಾವಿಲ್ಲಿ ಅಲಿಖಿತ ಸಂವಿಧಾನ ಅಂತೇಳಿ ಯಾರಿಲ್ಲಿ ಪ್ರೊಫೆಸರ್ ಸಿ ಎಫ್ ಸ್ಟ್ರಾಂಗ್ ಅವರು ಕೂಡ ಏನಂದರೆ ತಮ್ಮ ಒಂದು ವ್ಯಾಖ್ಯಾನ ಹೇಳಿದರು ಪ್ರೊಫೆಸರ್ ಸಿ ಎಫ್ ಸ್ಟ್ರಾಂಗ್
ಇನ್ನೂ ಬರಿವಂತ ಸಂದರ್ಭದಲ್ಲಿ ಪ್ರೊಫೆಸರ್ ಸಿ ಎಫ್ ಸ್ಟ್ರಾಂಗ್ ಈ ಇಬ್ಬರು ಒಂದು ಡೆಫಿನೇಷನ್ಸ್ ಅನ್ನು ನೀವು ಆಗಿ ಬರ್ತೀರಿ ಸರ್ ಒಂದು ಒಂದು ಜೆನ್ನಿಕ್ಸ್ ಎರಡನೇದು ಏನಂದ್ರೆ ಪ್ರೊಫೆಸರ್ ಸಿ ಎಫ್ ಸ್ಟ್ರಾಂಗ್ ಅವರು ಏನಂದ್ರೆ ಸಮುದಾಯದ ಆಧಾರದ ಮೇಲೆ ಬೆಳೆದುಕೊಳ್ಳುವಂಥದ್ದು ಅಂತ ಹೇಳಿದ್ರು ಸಂಪ್ರದಾಯದ ಆಧಾರದ ಮೇಲೆ ಏನಂದ್ರೆ ಬೆಳೆದುಕೊಳ್ಳುವಂಥ ಒಂದು ಸಂವಿಧಾನವನ್ನ ನಾವಿಲ್ಲಿ ಅಲಿಖಿತ ಸಂವಿಧಾನ ಎಂದು ಕರೆಯುತ್ತೇವೆ ಅಂತ ಹೇಳಿದ್ರು ಪ್ರೊಫೆಸರ್ ಸಿ ಎಫ್ ಸ್ಟ್ರಾಂಗ್ ವಿಲ್ ಬಿ ಡೆಲ್ಲಿ ಹಿಯರ್ ಇಸ್ ಅ ಕನ್ಸಿಸ್ಟಿಂಗ್ ಫಾರ್ ದಟ್ ಇಸ್ ಅ ಡೆಫಿನೇಷನ್ ಎ ಕಾನ್ಸ್ಟಿಟ್ಯೂಷನ್ ಇಸ್ ಅ ಜನರಲಿ ಕಾಲ್ಡ್ ಇಸ್ ಅ ಅನ್ರಿಟನ್ ಇಟ್ ಈಸ್ ಬಾರ್ ಇಟ್ ವಾಸ್ ಗ್ರೋನ್ ಅಪ್ ಆನ್ ದಿ ಬೇಸಿಸ್ ಆಫ್ ದ ಕಸ್ಟಮ್ಸ್ ಕಸ್ಟಮ್ಸ್ ಪ್ಲೇಸ್ ವಿಲ್ ಬಿ ಗಿವಿಂಗ್ ಫಾರ್ ಇಸ್ ದ ಇಂಪಾರ್ಟೆನ್ಸ್ ಟು ಲೈಕ್ ಇಸ್ ಅ ಟ್ರೆಡಿಷನ್ಸ್ ಆ್ಯಂಡ್ ಯುಸೇಜಸ್ ದೆನ್ ವಿಲ್ ಬಿ ಗಿವಿಂಗ್ ಫಾರ್ ದಟ್ ಇಸ್ ಅ ಇಂಪಾರ್ಟೆನ್ಸ್ ಟು ಲೈಕ್ ಇಸ್ ಅ ಟ್ರೂ ಪ್ರೊಸೆಸ್ ಆರ್ ಇಸ್ ಅ ಪ್ರಾಕ್ಟೀಸಸ್ ಇವುಗಳ ಆಧಾರದ ಮೇಲೆ ಏನಂದ್ರೆ ಬೆಳೆದು ಬಂದಿರುವಂಥದ್ದು ರ್ಯಾರ ದ್ಯಾನ್ ಇಸ್ ಅ ಇದನ್ನೇನಪ್ಪಂದ್ರೆ ರಿಟರ್ನ್ ಲಾ ಅಂದ್ರೆ ಏನಪ್ಪಂದ್ರೆ ನಮ್ಮಲ್ಲಿ ಲಿಖಿತ ರೂಪದಲ್ಲಿ ಇರದೆ ಹೆಚ್ಚಾನಪ್ಪಂದ್ರೆ ಅಲಿಖಿತವಾದಂತಹ ಒಂದು ವಿಷಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರುವಂಥದ್ರ ಬಗ್ಗೆ ನಮಗೆ ತಿಳ್ಕೊಳ್ಬಹುದು ಹಾಗಾಗಿ ಇದರಿಂದ ಇದನ್ನ ವಿಕಸಿತ ಅಥವಾ ದಾಖಲೆಗಳ ರಹಿತ ಸಂವಿಧಾನವೆಂದು ಕೂಡ ನಮ್ಮಲ್ಲಿ ಕರೆಯುತ್ತೇವೆ ನೆಕ್ಸ್ಟ್ ಫೀಚರ್ಸ್ ನಾವು ನೋಡ್ತಾ ಹೋದ್ರೆ ಲಕ್ಷಣಗಳನ್ನು ನಾವು ನೋಡ್ತಾ ಹೋದ್ರೆ ಫೀಚರ್ಸ್ ಲಕ್ಷಣಗಳನ್ನು ಅಂತ ಕರಿತೀವಿ ಅಂದ್ರೆ ಇದರ ಲಕ್ಷಣಗಳು ಏನು ಅಂತ ನಾವು ನೋಡಿದಾಗ ನಮಗೆ ಮೊದಲನೇ ಲಕ್ಷಣ ಹೇಳ್ತದೆ ಇದು ಅಲಿಖಿತ ಸಂವಿಧಾನ ಕೆಲವೊಂದು ಲಕ್ಷಣಗಳನ್ನು ಹೊಂದಿದೆ ಅದರಲ್ಲಿ ನಾವು ಮುಖ್ಯವಾಗಿ ಏನಂದ್ರೆ ಮೊದಲನೇ ಒಂದು ಅಲಿಖಿತ ಒಂದು ವಿಷಯ ಏನು ಹೇಳ್ತದೆ ಅಂದ್ರೆ ಇದು ಒಂದು ಅಸ್ಪಷ್ಟತೆ ಅನಿಶ್ಚಿತತೆ ಮತ್ತು ಗೊಂದಲದಿಂದ ಕೂಡಿರ್ತದೆ ಅಂತ ಹೇಳ್ತದೆ ಅಲಿಖಿತ ಸಂವಿಧಾನ ಅನ್ನೋದು ಏನಿದೆಯಲ್ಲ ಇದು ಒಂದು ಅಸ್ಪಷ್ಟತೆ ಅಸ್ಪಷ್ಟತೆ ಅಂದ್ರೆ ನಮ್ಗೆ ಏನಪ್ಪ ಅಂದ್ರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಕ್ಲಿಯರ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಕ್ಲಿಯರ್ ಅಂತ ಹೇಳಿರುತ್ತದೆ ಯಾಕಂದ್ರೆ ಇದು ನಮಗೆ ಮೊದಲನೇ ಅಂದ್ರೆ ಅಸ್ಪಷ್ಟತೆ ಅಸ್ಪಷ್ಟತೆ ಅಂದ್ರೆ ಇಲ್ಲಿ ನಮಗೆ ಇಸ್ ನಾಟ್ ಕ್ಲಿಯರ್ ಅಂತ ಹೇಳ್ತದೆ ಇಸ್ ನಾಟ್ ಕ್ಲಿಯರ್ ಯಾಕಂದ್ರೆ ಇದು ಒಂದು ಅಸ್ಪಷ್ಟವಾಗಿರುವಂಥದ್ದು ಅಥವಾ ಇಲ್ಲಿ ಅನಿಶ್ಚಿತತೆ ಅಂದ್ರೆ ಸ್ಪೆಸಿಫಿಕ್ ಇಸ್ ನಾಟ್ ದೇರ್ ಅಂತ ಹೇಳ್ತದೆ ಆಮೇಲೆ ಗೊಂದಲದಿಂದ ಕೂಡಿದೆ ಅಂತಲೂ ಕೂಡ ಹೇಳ್ಬೋದು ಯಾಕಂದ್ರೆ ಇಟ್ ಈಸ್ ಅಂಬಿಗಿಯಸ್ ಅಂಡ್ ಅನ್ಸೆಟಲ್ಡ್ ಅಂತಲೂ ಕೂಡ ನಮಗೆ ಕರೆಯಲಾಗುತ್ತೆ ಅಂಬಿಗಿಯಸ್ ಅಂಡ್ ಇಸ್ ಅನ್ಸೆಟಲ್ಡ್ ಅಂದ್ರೆ ಇಲ್ಲಿ ಏನಂದ್ರೆ ನಮಗೆ ಗೊಂದಲದಿಂದ ಕೂಡಿರುವಂಥದ್ದು ಅಂತ ಕೂಡ ನಮಗೆ ಇಲ್ಲಿ ಮಾಹಿತಿಯನ್ನು ನೀಡುತ್ತದೆ ನೆಕ್ಸ್ಟ್ ಎರಡನೇದಾಗಿ ನಮ್ಮಲ್ಲಿ ಏನ್ ನೋಡ್ತೀವಿ ಅಂದ್ರೆ ಅಲಿಖಿತ ಸಂವಿಧಾನದಲ್ಲಿ ಸರ್ಕಾರದ ಮೂಲತತ್ವಗಳು ಮತ್ತು ಅಂಗರಚನೆ ಮುಂತಾದವುಗಳು ಏನಂದ್ರೆ ಲಿಖಿತ ರೂಪದಲ್ಲಿ ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಟ್ಟಿರದೆ ಸಂಪ್ರದಾಯಗಳು ರೂಢಿ ನಿಯಮಗಳು ಮತ್ತು ಕಾಲಕ್ರಮೇಣ ಮುಂದೆ ಬಂದ ನ್ಯಾಯಾಂಗದ ವ್ಯಾಖ್ಯೆಗಳು ಕಾಲಕಾಲಕ್ಕೆ ರೂಪಿತವಾದಂತಹ ಕಾನೂನುಗಳ ಮೂಲಕ ಬೆಳೆದುಕೊಂಡಿರುವಂಥದ್ದು ಅಂತಲೂ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾದಂತಹ ಒಂದು ಲಕ್ಷಣವನ್ನ ತಿಳಿಸ್ತದೆ ಯಾಕಂದ್ರೆ ಇದೇನಂದ್ರೆ ಲಿಖಿತವಾದಂತಹ ನಿಯಮಗಳ ಆಧಾರದ ಮೇಲೆ ಬಂದಿರುವಂಥದ್ದಲ್ಲ ಅದಾದ ಮೇಲೆ ಲಿಖಿತವಾಗಿರ್ತಕ್ಕಂಥ ಕೆಲವೊಂದು ಕಾನೂನುಗಳ ಆಧಾರದ ಮೇಲೆ ಬಂದಿರುವಂಥದ್ದಲ್ಲ ಇದೇನಂದ್ರೆ ರೂಢಿ ಸಂಪ್ರದಾಯಗಳ ಮತ್ತು ಇಲ್ಲೇನಂದ್ರೆ ಇದೊಂದು ಏನಂದ್ರೆ ಕಾಲಕಾಲಕ್ಕೆ ನೋಡಿ ಬಂದಿರತಕ್ಕಂಥ ಕೆಲವೊಂದು ನಿಯಮಗಳ ಆಧಾರದ ಮೇಲೆ ಮತ್ತು ನ್ಯಾಯಾಂಗದ ವ್ಯಾಖ್ಯೆಗಳ ಆಧಾರದ ಮೇಲೆ ಏನಂದ್ರೆ ಇದು ಬೆಳೆದು ಬಂದಿರುವಂಥದ್ದು ಅಂತ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾದಂಥ ಒಂದು ವಿವರವನ್ನ ನಮಗೆ ಇಲ್ಲಿ ಕೊಡುತ್ತದೆ ದ ಫಂಡಮೆಂಟಲ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ದಿಸ್ ಆರ್ಗನೈಸೇಷನ್ ಅಂಡ್ ದ ಪವರ್ಸ್ ಆಫ್ ದಿಸ್ ಗವರ್ನಮೆಂಟ್ ಆರ್ ನಾಟ್ ಕೋಡಿಫೈಡ್ ಇನ್ ಡಾಕ್ಯುಮೆಂಟ್ ಆರ್ ನಾಟ್ ಕೋಡಿಫೈಡ್ ಇನ್ ಡಾಕ್ಯುಮೆಂಟ್ ಬಿಕಾಸ್ ಹಿಯರ್ ಇಸ್ ಅ ರಿಟನ್ ಡಾಕ್ಯುಮೆಂಟ್ ಇಸ್ ನಾಟ್ ದೇರ್ ಅನ್ರಿಟನ್ಲಿ ವಿ ಆರ್ ಟೆಲಿಂಗ್ ಬಿಕಾಸ್ ದಿ ಬಿಕಾಸ್ ಫಾರ್ ಅಸ್ ವಿಲ್ ಬಿ ಗಿವಿಂಗ್ ಫಾರ್ ಅಸ್ ದ ಇನ್ಫಾರ್ಮೇಷನ್ ಬ್ರೀಫ್ಲಿ ಆನ್ ದ ಬೇಸ್ ಆಫ್ ಇಸ್ ಅ ಟ್ರೆಡಿಷನ್ ಅಂಡ್ ಎಕ್ಸೈಸಸ್ ದೆನ್ ಇಸ್ ಅ ಪ್ರಾಕ್ಟೀಸಸ್ ದೆನ್ ಇಸ್ ಅ ಪ್ರೋಸೆಸ್ ದೆನ್ ವೈ ಹ್ಯಾಸ್ ಗಿವನ್ ದ ಪ್ರಿಫರೆನ್ಸ್ ಟು ಲೈಕ್ ಆನ್ ದ ಬೇಸ್ ಆಫ್ ದ ಜುಡಿಷಿಯರಿ ಇಸ್ ಅ ಡೆಫಿನೇಷನ್ಸ್ ವಿಚ್ ಆರ್ ದೇರ್ ಅಂದ್ರೆ ಏನಂದ್ರೆ ಜುಡಿಷಿಯರಿ ಡೆಫಿನೇಷನ್ಸ್ ಅಂದ್ರೆ ನ್ಯಾಯಾಂಗದ ವ್ಯಾಖ್ಯೆಗಳು ಏನಿದ್ದಾವೆ ಅದರ ಆಧಾರದ ಮೇಲೆ ಏನಂದ್ರೆ ಇದು ಡೇ ಬೈ ಡೇ ಏನಂದ್ರೆ ಬೆಳೆದು ಬಂದಿರುವಂಥದ್ದು ಅಂತಲೂ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾದಂಥ ರೀತಿಯಲ್ಲಿ ಮಾಹಿತಿಯನ್ನು ಕೊಡುತ್ತದೆ ನೆಕ್ಸ್ಟ್ ಇಲ್ಲಿ ನಮಗೆ ಥರ್ಡ್ ಒಂದು ಏನು ಹೇಳುತ್ತೆ ಅಂದ್ರೆ ಮೂರನೇ ವಿಷಯ ಅಲಿಖಿತ ಸಂವಿಧಾನವನ್ನು ನಾವು ಸರಳವಾಗಿ ಮತ್ತು ಪದೇ ಪದೇ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವಿದೆ ಇಲ್ಲಿ ಸಂವಿಧಾನವನ್ನು ಕಾನೂನಿಗೂ ಮತ್ತು ಸಾಮಾನ್ಯ ಕಾನೂನಿಗೂ ಯಾವುದೇ ಒಂದು ವ್ಯತ್ಯಾಸ ಇರುವುದಿಲ್ಲ ಆಮೇಲೆ ಈ ವ್ಯವಸ್ಥೆಯಲ್ಲಿ ಏನಂದ್ರೆ ಪಾರ್ಲಿಮೆಂಟ್ ಒಂದು ಶ್ರೇಷ್ಠತೆಯನ್ನು ಪಡೆದಿರ್ತದೆ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಅಲಿಖಿತ ಸಂವಿಧಾನದಲ್ಲಿ ನಾವೇನಂದ್ರೆ ವಿ ಕ್ಯಾನ್ ಡೂ ಇಸ್ ಅಮೆಂಡ್ಮೆಂಟ್ ಅಂದ್ರೆ ಈಗ ಸಿಚುವೇಶನ್ ಇರ್ತಕ್ಕಂತೆ ನಾವೇನಂದ್ರೆ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಅನುಗುಣವಾಗಿ ನಾವು ಅಮೆಂಡ್ಮೆಂಟ್ ಮಾಡಿ ಅದಾದ ಏನಂದ್ರೆ ಆ ತಿದ್ದುಪಡಿಯ ಒಂದು ತದನಂತರ ಒಂದು ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ಮೂಲಭೂತವಾಗಿರುವಂತಹ ಕೆಲವೊಂದು
pretty easily and is a frequently. Because here amended means will be giving is the importance to like is a to change something. ಅಂದ್ರೆ ಏನಂದ್ರೆ ಬದಲಾವಣೆ ಅಂತಕ್ಕಂಥದ್ದು ಬಗ್ಗೆ ನಾವು ಇಲ್ಲಿ ಕಂಡುಕೊಳ್ತೀವಿ ಅಂತ ಹೇಳ್ಬೋದು. ಆಮೇಲೆ ಈಸಿಲಿ ಅಮೆಂಡೆಡ್ ಆ್ಯಂಡ್ ಫ್ರೀಕ್ವೆಂಟ್ಲಿ. ಫ್ರೀಕ್ವೆಂಟ್ಲಿ ಅಂದ್ರೆ ಏನಂದ್ರೆ ನಮಗೆ ಸವಲತ್ತು ಅಥವಾ ನಮಗೆ ಅನುಗುಣವಾಗಿ ಅಂದ್ರೆ ನಮ್ಮ ಒಂದು ನೈಜ ಜೀವನಕ್ಕೆ ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ರೀತಿಯಲ್ಲಿ ನಮಗೆ ತಿದ್ದುಪಡಿಯ ಮೂಲಕ ಇದು ಒಂದು ಏನಂದ್ರೆ ಮೂಲಭೂತವಾಗಿರುವಂತಹ ಕೆಲವೊಂದು ಅವಕಾಶಗಳನ್ನು ಒದಗಿಸಿಕೊಡುತ್ತೆ ಅಲಿಖಿತ ಸಂವಿಧಾನದಲ್ಲಿ ಅಂತ ಹೇಳ್ಬೋದು. ಅಲಿಖಿತ ಸಂವಿಧಾನದ ಸ್ಥಿತಿಸ್ಥಾಪಕತೆ ಗುಣದಿಂದ ಯಾವುದೇ ಬದಲಾವಣೆಯನ್ನು ನಾವು ಏನಂದ್ರೆ ಇಲ್ಲಿ ಸುಲಭವಾಗಿ ಮಾಡಿ ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಸಾಧಿಸಬಹುದು. ಹೀಗಾಗಿ ರಾಷ್ಟ್ರದ ಒಂದು ಬೆಳವಣಿಗೆಯೊಂದಿಗೆ ಇದು ಸಹ ಏನಂದ್ರೆ ಬೆಳೆಯುತ್ತದೆ ಅಂತ ಕೂಡ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಎ ಫ್ಯೂ ಎಕ್ಸಾಂಪಲ್ಸ್ ಆರ್ ರಿಟನ್ ಇಸ್ ಅ ಡಾಕ್ಯುಮೆಂಟ್ಸ್ ಅಂಡ್ ಇಸ್ ಅಂಡರ್ ಕಾನ್ಸ್ಟಿಟ್ಯೂಷನ್ ಆರ್ ಇಸ್ ಅ ಮ್ಯಾಗ್ನಾ ಕಾರ್ಟಾ, ದೆನ್ ದ ಗ್ರೇಟ್ ಇಸ್ ಅ ಚಾರ್ಟರ್ ಆಫ್ ಇಸ್ ಅ 1215 ಅಂಡ್ ಪಿಟಿಷನ್ ಆಫ್ ಇಸ್ ಅ ರೈಟ್ಸ್ ಇನ್ 1628. ಯಾಕಂದ್ರೆ ಇಲ್ಲಿ ನಾವು ಅಲಿಖಿತ ಸಂವಿಧಾನ ಇರುವಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಂದರೆ ನ್ಯಾಯ ತನ್ನ ನ್ಯಾಯಿಕ ವಿಮರ್ಶೆ ಮೂಲಕ ಸಂವಿಧಾನವನ್ನು ರಕ್ಷಿಸುವಲ್ಲಿ ನಮಗೆ ಹೆಚ್ಚು ಏನಂದ್ರೆ ಅಧಿಕಾರಗಳನ್ನು ಹೊಂದಿರುವುದಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಆಮೇಲೆ ಫೀಚರ್ಸ್ ಒಳಗಡೆ ನಾವು ಕೆಲವೊಂದು ಉದಾಹರಣೆಗಳನ್ನು ನೋಡ್ತಾ ಹೋದಾಗ ಮ್ಯಾಗ್ನಾ ಕಾರ್ಟಾ ದ ಗ್ರೇಟ್ ಇಸ್ ಅ ಚಾರ್ಟರ್ ಆಫ್ ದಿ 1215 ಅಂದರೆ 1215ರಲ್ಲಿ ಮ್ಯಾಗ್ನಾ ಕಾರ್ಟಾವನ್ನು ಕೂಡ ನಾವು ಇಲ್ಲಿ ಕಂಡುಕೊಳ್ಬಹುದು. ಅದಾದಮೇಲೆ ಆ್ಯಂಡ್ ಇಸ್ ಅ ಪಿಟಿಷನ್ ಆಫ್ ದಿಸ್ ಅ ರೈಟ್ಸ್ ಇನ್ ಆಫ್ 1628 ಟ್ರೆಡಿಷನ್ ಆಫ್ ರೈಟ್ಸ್ ಬಗ್ಗೆ ಕೂಡ 1928ರಲ್ಲಿ ನಾವು ತಿಳಿದುಕೊಳ್ಬೋದು ಅಂತ ಹೇಳ್ತಾ ಇದೇನಂದರೆ ಅಲಿಖಿತ ಸಂವಿಧಾನ ಒಟ್ಟು ಏನಂದರೆ ಇದು ನಮಗೆ ಪೂರ್ಣ ಪ್ರಮಾಣದಲ್ಲಿ ರೂಢಿ ಪದ್ಧತಿಗಳು ಸಂಪ್ರದಾಯಗಳ ಆಧಾರದ ಮೇಲೆ ಬಂದಿರುವಂಥದ್ದು. ಇದು ಒಂದು ಸಾಮಾನ್ಯ ಕಾನೂನಿಗೂ ಮತ್ತು ಇಲ್ಲಿರುವಂಥ ಒಂದು ಏನಂದರೆ ಸಂವಿಧಾನಾತ್ಮಕ ಕಾನೂನಿಗೂ ಯಾವುದೇ ಒಂದು ವ್ಯತ್ಯಾಸ ಇರೋದಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂಥ ರೀತಿಯಲ್ಲಿ ಈ ಲಕ್ಷಣಗಳಲ್ಲಿ ನಮಗೆ ಮಾಹಿತಿಯನ್ನು ನೀಡುತ್ತದೆ. ಐ ಹೋಪ್ ಯು ಅಂಡರ್ಸ್ಟುಡ್. ನಾನೇನಂದರೆ ನೀವೆಲ್ಲರೂ ಈ ವಿಷಯವನ್ನು ತಿಳ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕನ್ಸಿಸ್ಟಿಂಗ್ ಫಾರ್ ದಟ್ ಇಸ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಇಂಗ್ಲೀಷ್ ಮೀಡಿಯಂ ಅದರ ಕನ್ನಡ ಮೀಡಿಯಂ ಇಲ್ಲಾಂದ್ರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಲಿಖಿತ ಸಂವಿಧಾನದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಲ್ ಆ್ಯಂಡ್ ಇಸ್ ಅಫರ್ಟಿ ಯು ಕ್ಯಾನ್ ಟೇಕ್ ಇಸ್ ಫ್ರಮ್ ಮೀ ಇನ್ಫಾರ್ಮೇಷನ್. ನೀವು ನನಗೆ ಒಂದು ಕಾಲ್ ಮಾಡೋದು ಮುಖಾಂತರ ಅಥವಾ ಯು ಕ್ಯಾನ್ ಡೂ ಇಸ್ ಅ ಕಮೆಂಟ್ ಕಮೆಂಟ್ ಬಾಕ್ಸ್ ಮುಖಾಂತರ ಏನಂದ್ರೆ ಒಂದು ಮೆಸೇಜ್ ಮಾಡಿ ನೀವು ಅದರ ಮುಖಾಂತರ ಮುಖಾಂತರ ಕೂಡ ಏನಂದ್ರೆ ನನ್ನ ಒಂದು ಮಾಹಿತಿ ನನ್ನಿಂದ ನೀವು ಮಾಹಿತಿಯನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಈ ಒಂದು ತರಗತಿ ನಾನು ಇಲ್ಲಿ ವಿರಾಮ